ನೋಡಿ, ಕಣ್ಣು ಎದುರಿಗೇನೆ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಪೋಲಾಗ್ತಾ ಇದೆ. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಮ್ನಲ್ಲಿ 15 ಟಿಎಂಸಿ ನೀರಿಗಾಗಲೇ ಪೋಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಇಲ್ಲಿಯವರೆಗೆ 15 ಟಿಎಂಸಿ ನೀರು. ಕಳೆದ 2 ವರ್ಷಗಳಲ್ಲಿ ನೀರಿಲ್ಲ ನೀರಿಲ್ಲ ಅಂತ ಜನ ಬಾಯಿ ಬಡ್ಕೊಳ್ತಾ ಇದ್ರು. ಈಗ ನೀರಿದ್ರೂ ಕೂಡ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಕಣ್ಣೆದ್ರೆ ಪೋಲಾಗ್ತಾ ಇದೆ. ಇದನ್ನ ನಿಲ್ಲಿಸೋದಕ್ಕೆ ಸರ್ಕಾರ, ಅಧಿಕಾರಿಗಳು ಮತ್ತು ಯಾವ ತಾಂತ್ರಿಕ ವರ್ಗದವರಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ವಿಪರ್ಯಾಸ ಇದೆ. ರಾಜ್ಯದ ಬೇರೆ ಬೇರೆ ಜಲಾಶಯಗಳಲ್ಲಿ ಪರ್ಯಾಯ ವ್ಯವಸ್ಥೆ ಇದೆ. ಈ ರೀತಿಯಾಗಿ ಕ್ರಸ್ಟ್ ಗೇಟ್ಗಳು ಏನಾದರೂ ಕೈ ಕೊಟ್ಟರೆ, ಮುರಿದು ಹೋದ್ರೆ, ಕಿತ್ಕೊಂಡು ಹೋದಾಗ ಪರ್ಯಾಯ ವ್ಯವಸ್ಥೆಯಿಂದ ನೀರನ್ನು ನಿಲ್ಲಿಸಬಹುದು. ಆ ವ್ಯವಸ್ಥೆ ಇದೆ. ಆದರೆ ತುಂಗಭದ್ರಾ ಡ್ಯಾಮ್ನಲ್ಲಿ ಆ ವ್ಯವಸ್ಥೆ ಇಲ್ಲ. ಇದು ಈ ಒಂದು ಕಾರಣಕ್ಕೆ ಪ್ರಮುಖವಾಗಿ ಕಾರಣ ಆಗುತ್ತೆ, ನೀರು ಇಷ್ಟರ ಮಟ್ಟಿಗೆ ಪೋಲ್ ಆಗುವುದಕ್ಕೆ. ರೈತರು ಗೊಳೋಂತಾಳ್ತಾ ಇದ್ದಾರೆ. 2 ಬೆಳೆ ಬೆಳಿಬಹುದು ಅಂತ ಆಸೆ ಪಟ್ಟಿದ್ರು. ತೆಲಂಗಾಣ, ಆಂಧ್ರ, ಕರ್ನಾಟಕ 3 ರಾಜ್ಯದ ರೈತರಿಗೂ ಕೂಡ ದೊಡ್ಡ ಹೊರೆ ಇದೆ. 13 ಲಕ್ಷ ಹೆಕ್ಟೇರ್ ಬಿತ್ತನೆ ಮಾಡಲಾಗ್ತಿದೆ. ಕಳೆದೊಂದು ತಿಂಗಳಿಂದ ಜನ ಕಾಯ್ತಾ ಇದ್ರು, ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ, ಆರಾಮಾಗಿ 2 ಬೆಳೆಗಳನ್ನು ನಾವು ಬೆಳಿಬಹುದು ಅಂತ. ಎಸ್ ನೋಡಿ, ರಾಜ್ಯದಲ್ಲಿ ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಈ 4 ಜಿಲ್ಲೆಗಳಲ್ಲಿ 9.65 ಲಕ್ಷ ಎಕರೆ ಪ್ರದೇಶಗಳಿಗೆ ನೀರು ಸಿಗ್ತಾ ಇತ್ತು. ಅದಕ್ಕೂ ನೀರಿಲ್ಲ. ಆಂಧ್ರ, ತೆಲಂಗಾಣ 3.5 ಲಕ್ಷ ಎಕರೆಗೆ ನೀರು ಸಿಗ್ತಾ ಇತ್ತು, ಅಲ್ಲೂ ಕೂಡ ನೀರಿಲ್ಲ. ಅಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಒಟ್ಟಾರೆ ತುಂಗಭದ್ರಾ ಜಲಾಶಯದಲ್ಲಿ 133 ಟಿಎಂಸಿ ನೀರಿದೆ. ಆದ್ರೆ ಅದರಲ್ಲಿ 30 ಟಿಎಂಸಿ ಹೂಳೆ ತುಂಬಿಕೊಂಡಿರೋದು. ಇನ್ನು 15 ಟಿಎಂಸಿ ನೀರನ್ನ ನದಿ ಮೂಲಕ ಹರಿದು ಬಿಡ್ಲಾಗ್ತಾ ಇದೆ. ತುಂಗಭದ್ರಾ ಜಲಾಶಯವನ್ನೇ ನಂಬಿಕೊಂಡು ಪ್ರತಿ ವರ್ಷನೂ ಕೂಡ ರೈತರು ಬೆಳೆ ಬೆಳೀತಾರೆ. 13 ಲಕ್ಷ ಹೆಕ್ಟೇರ್ ಬಿತ್ತನೆ ಮಾಡಲಾಗಿದೆ. ನೋಡ್ತಾ ಇದ್ದೀವಿ, ಟಿಬಿ ಡ್ಯಾಮ್ನ ಸಾಮರ್ಥ್ಯ 133 ಟಿಎಂಸಿ. ಆ ಡ್ಯಾಮ್ನಲ್ಲಿ 33 ಟಿಎಂಸಿ ಅಷ್ಟು ಹೂಳೆ ತುಂಬಿಕೊಂಡಿದೆ. ಟಿಬಿ ಡ್ಯಾಮ್ನ ಟ್ರಬಲ್ ಸೀಕ್ರೆಟ್ ಇದು. ಕೇವಲ 103 ಟಿಎಂಸಿ ಮಾತ್ರ ನೀರು ಸಂಗ್ರಹವಾಗ್ತಾ ಇದೆ. ಟಿಬಿ ಡ್ಯಾಮ್ನ ಸಾಮರ್ಥ್ಯ ಇರೋದು 133 ಟಿಎಂಸಿ, ಅದರಲ್ಲಿ 30 ಟಿಎಂಸಿ ಹೂಳೆ ತುಂಬಿಕೊಂಡಿದೆ, ಇನ್ನು ಉಳಿದಂಥದ್ದು 103 ಟಿಎಂಸಿ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಇದೀಗ ಕುತ್ತು ಬಂದಿದೆ ಅಂತ ಹೇಳಿದ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಿನ್ನೆಯಿಂದ ಅಂದರೆ ಜಲಾಶಯದ 33 ಗೇಟ್ಗಳ ಪೈಕಿ 19ನೇ ಕ್ರಿಸ್ ಗೇಟ್ ಏನು ಮುರಿದು ಬಿದ್ದ ಪರಿಣಾಮ ಸಂಪೂರ್ಣವಾಗಿ ಜಲಾಶಯದಲ್ಲಿ ಸಂಗ್ರಹವಾಗಿರ್ತಕ್ಕಂಥ 105 ಟಿಎಂಸಿಯಲ್ಲಿ ಸರಿಸುಮಾರಾಗಿ ಏನು 15 ಟಿಎಂಸಿ ನೀರು ಇದೀಗ ನದಿ ಮೂಲಕ ಹರಿದು ಹೋಗ್ತಾ ಇದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರೋದು, ನಾವೀಗ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿರ್ತಕ್ಕಂಥ ಬ್ರಿಡ್ಜ್ ಮುಂಭಾಗಿರ್ತಕ್ಕಂಥ ಒಂದು ಕಿರು ಸೇತುವೆ ಮೇಲೆ ನಿಂತ್ಕೊಂಡು ತಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಜಲಾಶಯದ 33 ಗೇಟ್ಗಳಿಂದ ಕೂಡ ರಭಸವಾಗಿ ನೀರನ್ನು ಹರಿಬಿಡಲಾಗ್ತಾ ಇದೆ. ಸರಿಸುಮಾರಾಗಿ 1-1.5 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ನದಿ ಮೂಲಕ ಹರಿಬಿಡಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ 19ನೇ ಗೇಟ್ ಏನು ನಿನ್ನೆ ಅದು ಮುರಿದು ಹೋಗಿತ್ತು, ಆ ಗೇಟಿಂದ ಸರಿಸುಮಾರಾಗಿ ಅದೊಂದೇ ಗೇಟಿಂದ ಕೂಡ 30,000 ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರಬಿಡ್ತಕ್ಕಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಇದು ಹೊರಬಿಡೋದು ಅನ್ನೋದಕ್ಕಿಂತನೂ ತನ್ನಷ್ಟಕ್ಕೆ ತಾನೇ ಅಂದರೆ ಮುರಿದು ಬಿದ್ದ ಪರಿಣಾಮ ನೀರು ಹೆಚ್ಚುವರಿಯಾಗಿ ನೀರು ಹೊರಡೆ ಹೋಗ್ತಾ ಇದೆ. ಇದರ ಪರಿಣಾಮವಾಗಿ ಏನು ಜಲಾಶಯದಲ್ಲಿ ಇದೀಗ 105 ಟಿಎಂಸಿ ಸಾಮರ್ಥ್ಯ ಇತ್ತು, ಇದೀಗ 90 ಟಿಎಂಸಿಗೆ ಬಂದಿದೆ ಅಂತ ಕೂಡ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದರ ಪರಿಣಾಮ ನೇರವಾಗಿ ಬಳ್ಳಾರಿ, ರಾಯಚೂರು, ವಿಜಯನಗರ ಸೇರಿದಂತೆ ಆಂಧ್ರದ ಅನಂತಪುರ ಮತ್ತು ಕರ್ನೂಲ್ ಜಿಲ್ಲೆಯ ರೈತರ ಮೇಲೆ ನೇರವಾದಂಥ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ ಇದೇ ಜಲಾಶಯನ ನಂಬಿಕೊಂಡು ಇಲ್ಲಿನ ಬೆಳೆಗಾರರು ಸರಿಸುಮಾರಾಗಿ 13 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗ್ತಿದೆ. ಮುಂಗಾರು ಆರಂಭದಲ್ಲಿ ಮತ್ತು ಹಿಂಗಾರಿನ ನಂತರ 2 ಬೆಳೆಯನ್ನು ಪ್ರತಿ ವರ್ಷ ಕೂಡ 2 ಬೆಳೆಯನ್ನು ಬೆಳೀತಕ್ಕಂಥ ರೈತರು ಇದೇ ಜಲಾಶಯದ ನೀರನ್ನು ನಂಬಿಕೊಂಡಿರ್ತಾರೆ. ಯಾಕಂದರೆ ಆರಂಭದಲ್ಲಿ ಅಬ್ಬರಿಸ್ತಕ್ಕಂಥ ಮುಂಗಾರು ಈ ಬಾರಿ ಅವಧಿಗಿಂತ ಮುಂಚೆ ಅಂದರೆ ಜುಲೈ 2ನೇ ವಾರಕ್ಕೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿತ್ತು. ಸರಿಸುಮಾರಾಗಿ 100 ಟಿಎಂಸಿಗೂ ಹೆಚ್ಚು ನೀರು ನದಿ ಮೂಲಕ ಈಗಾಗಲೇ ಕಳೆದ 1 ತಿಂಗಳಿಂದ ಹರಿದು ಹೋಗ್ತಾ ಇತ್ತು. ಅದು ನೈಸರ್ಗಿಕವಾಗಿ ಬಂದಂಥ ನೀರು ಹೆಚ್ಚುವರಿಯಾಗಿರ್ತಕ್ಕಂಥ ನೀರನ್ನು ಹೊರಬಿಡ್ತಕ್ಕಂಥ ಕೆಲಸ ಆಗಿತ್ತು. ಆದರೆ ಇದೀಗ ನಾವು ಶೇಖರಣೆ ಮಾಡಿರ್ತಕ್ಕಂಥ 105 ಟಿಎಂಸಿ ನೀರನ್ನು ಕೂಡ ಹೊರಗಡೆ ಬಿಡ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕಂದರೆ 60 ಟಿಎಂಸಿ ನೀರು ಹೊರಗಡೆ ಬಿಡದೇ ಇದ್ದರೆ ನಾವು ಇದೀಗ ದುರಸ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಮಾತನ್ನು ಸಾರಾಸಗಟವಾಗಿ ಏನು ಟೆಕ್ನಿಷಿಯನ್ಗಳು ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ 60 ಟಿಎಂಸಿ ನೀರನ್ನು ಹೊರಗಡೆ ಬಿಟ್ಟರೆ ಕೇವಲ 40 ಟಿಎಂಸಿಗೆ ಸಮಾನಾಂತರವಾಗಿ ನೀರು ನೀರು ನಿಲ್ಲತಕ್ಕಂಥ ಕೆಲಸ ಆಗುತ್ತೆ. ಆ ನೀರು ನಿಂತಾಗ ಮಾತ್ರ ನಾವು ಜಲಾಶಯದಲ್ಲಿ ಹೊಸ ಕ್ರಿಸ್ ಗೇಟನ್ನು ಅಳವಡಿಸಬಹುದಾಗಿದೆ ಅನ್ನೋಂಥ ಮಾತನ್ನು ಆ ಟೆಕ್ನಿಷಿಯನ್ಗೆ ಹೇಳಿದ್ದಾರೆ. ಈಗಾಗಲೇ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.